ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಟ್ಯಾಮರಿನ್ ಚಿಕನ್ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ಪೂರಿ, ದೋಸೆ, ಅನ್ನ ಇಂಥವುದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋ ರೀತಿ ಯಾವ ರೀತಿ ಏನೇನು ಬೇಕು ಅಂತ ನಾನೀಗ ತಿಳಿಸ್ತೀನಿ. ನಿಂಬೆಹಣ್ಣು ಗಾತ್ರದ್ದು ಹುಳ್ಸೆಹಣ್ಣು 1 ಕೆಜಿ ಚಿಕನ್ಗೆ ನೆನೆಸಿದ್ದೀನಿ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿನ, 2 ಸ್ಪೂನ್ ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನು. ಈಗ ಮಾಡೋ ವಿಧಾನ ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ಚಿಕನ್ನೆಲ್ಲ ಸೇರಿಸಿ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಖಾರದ ಪುಡಿ, ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಕಲಸ್ಕೊಳ್ಬೇಕು. ನಾವು ಚೆನ್ನಾಗಿ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಮುಚ್ಚಿ ನಾವು ಇದನ್ನು ಸ್ವಲ್ಪ ನೆನೆ ಹಾಕ್ಬಿಟ್ರೆ ತುಂಬ ಟೇಸ್ಟಾಗಿರುತ್ತೆ. ಟೈಮ್ ಇದ್ದರೆ ಅಂದರೆ ಒಂದು 1/2 ಅವರ್ ಕೂಡ ಕಲಸಿಡ್ಬೋದು. ನಾನೊಂದು 10 ನಿಮಿಷ ಇಡ್ತಾ ಇದ್ದೀನಿ. ಈ ರೀತಿ ಟ್ಯಾಮರಿನ್ ಚಿಕನ್ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದು. ನೋಡಿ, ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಪಕ್ಕಕ್ಕಿಟ್ಟು ಈಗ ಹುಳ್ಸೆಹಣ್ಣು ನೆನೆಸಿರೋದನ್ನು ಹಿಂಡಿ ರಸ ತೆಗೆದು ಅದನ್ನು ಪಕ್ಕಕ್ಕಿಟ್ಟು ಈಗ ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ, 10 ನಿಮಿಷ ಆಗಿದೆ, ಚೆನ್ನಾಗಿ ನೆಂದಿದೆ. ಇದು ಈಗ ಬಾಣಲಿ ಇಟ್ಟು ನೆನೆಸಿರೋವಂಥ ಚಿಕನ್ ಸೇರಿಸ್ತೀನಿ. ಈಗ ಇದಕ್ಕೆ ಎಣ್ಣೆ ಏನು ಹಾಕೋದಿಲ್ಲ, ನೆನೆಸಿರೋವಂಥ ಚಿಕನ್ ಮಾತ್ರ ಹಾಕಿ ಅದನ್ನು ಬೇಯಿಸ್ಕೊಳ್ತೀನಿ. ಇದಕ್ಕೆ ಉಪ್ಪು, ಖಾರ ಎಲ್ಲ ಹಾಕಿದ್ದೀವಿ. ನಾವು ಟ್ಯಾಮರಿನ್ ಚಿಕನ್ ಮಾಡಬೇಕಂದ್ರೆ ಫಸ್ಟು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕು. ಈಗ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟರೆ ಸಾಕು. ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಬಂದಮೇಲೆ ಅದು ಡ್ರೈ ಆಗಬೇಕು. ಆಮೇಲೆ ನಾವು ಬೇರೆ ನೀರು ಹಾಕಿ ಮತ್ತೆ ಡ್ರೈ ಮಾಡ್ತೀವಿ. ಈಗ 10 ನಿಮಿಷ ಇದನ್ನು ಮುಚ್ಚಿಡ್ತೀನಿ. ನೋಡಿ, 10 ನಿಮಿಷ ಆಗಿದೆ, ಚಿಕನ್ನಲ್ಲಿರೋವಂಥ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗಿದೆ. ಆ ಚಿಕನ್ನಲ್ಲಿರೋವಂಥ ನೀರು ಡ್ರೈ ಆಗಬೇಕು, ಆವಾಗ ಸ್ಮೆಲ್ಲು, ಚಿಕನ್ ಸ್ಮೆಲ್ ಬರೋದಿಲ್ಲ. ಅದಕ್ಕೋಸ್ಕರ ಆ ನೀರು ಇಂಗಿಸ್ಬಿಟ್ಟೆ ಬೇರೆ ನೀರು ಹಾಕಿ ನಾವು ಬೇಯಿಸ್ಕೋಬೇಕು. ನೋಡಿ, ಈಗ ಒಂದು ಲೋಟ ನೀರು ಹಾಕಿ ಇದಕ್ಕೆ. ಮತ್ತೆ ತಟ್ಟೆ ಮುಚ್ಚಿ 10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಬೇಯಿಸ್ಕೊಳ್ತೀನಿ. ಈಗ ತಟ್ಟೆ ಮುಚ್ಚಿ ನೀರೆಲ್ಲ ಹಿಂಗೋ ತನಕ ಅದನ್ನು ಒಂದು 10 ನಿಮಿಷ. ನೋಡಿ, 10 ನಿಮಿಷ ಆಗಿದೆ. ಈಗ ನಾವು ಸೇರಿಸಿರೋಂಥ ನೀರೆಲ್ಲ ಇದು ಡ್ರೈ ಆಗಿದೆ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ಸ್ಟೇಜಲ್ಲಿ ಈಗ 1-2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಸೇರಿಸಿದ್ಮೇಲೆ ಅದನ್ನೆಲ್ಲ ಕಲಸಿಬಿಟ್ಟು ಈ ಸ್ಟೇಜಲ್ಲಿ ನಾವು ಹುಳ್ಸೆಹಣ್ಣು ರಸ ಹಾಕಬೇಕು. ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಹಾಕಬೇಕು. ಚೆನ್ನಾಗಿ ಬೆಂದಿದ್ಮೇಲೆ ನಾವು ಹುಳ್ಸೆಹಣ್ಣು ರಸ ಸೇರಿಸ್ಬೇಕು. ನೋಡಿ, ಚಿಕನ್ನೆಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದ ಮೇಲೆ ಈಗ ರೆಡಿ ಆಗಿದೆ.
ಇದಕ್ಕೆ ಇವಾಗ ಹುಳ್ಸೆನ್ ರಸ ಸೇರಿಸ್ತೀನಿ. ನಾವು ಬೇಯಿಸ್ತೇನೆ ಹುಳ್ಸೆನ್ ರಸ ಹಾಕಿದ್ರೆ ಅಂದರೆ ಮತ್ತೆ ಚಿಕನ್ ಬೇಯೋದಿಲ್ಲ, ಅದಕ್ಕೋಸ್ಕರ ಚಿಕನ್ ಚೆನ್ನಾಗಿ ಬೇಯಿಸಿನೇ ನಾವು ಹುಳ್ಸೆನ್ ರಸ ಹಾಕಬೇಕು. ನಾನು 1 ಕೆಜಿ ಚಿಕನ್ಗೆ 1 ನಿಂಬೆಹಣ್ಣು ಗಾತ್ರದ ಹುಳ್ಸೆಹಣ್ಣ ನಾನು ನೆನೆಸಿ ರಸ ಹಾಕಿದ್ದೀನಿ. ಇಷ್ಟ ಇಲ್ಲ ಹುಳಿ ತುಂಬ ಜಾಸ್ತಿ ಅನ್ನೋರು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು. ಈಗ ತಟ್ಟೆ ಮುಚ್ಚಿ ಮತ್ತೆ ಅದೆಲ್ಲ ನೀರೆಲ್ಲ ಹುಳ್ಸೆಹಣ್ಣು ನೀರು ಡ್ರೈ ಆಗೋ ತನಕ ಅದನ್ನು ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಹುಳ್ಸೆಹಣ್ಣು ರಸ ಎಲ್ಲನೂ ಡ್ರೈ ಆಗಿದೆ, ಈಗ ಚಿಕನ್ಗೆಲ್ಲ ಹೊಂದ್ಕೊಂಡಿದೆ. ಇದು ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಕಮ್ಮಿ ಇದೆ ಅಂದರೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಕೂಡ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋ ತಕ್ಕ ಕಲಸ್ಬೇಕು. ಚಿಕನ್ ಜೊತೆ ಎಲ್ಲ ಹೊಂದ್ಕೊಂಡಾಗ ಕೊತ್ತಂಬರಿ ಫ್ಲೇವರು ನಮ್ಗೆ ಚೆನ್ನಾಗಿ ಸಿಗುತ್ತೆ, ಅದಕ್ಕೋಸ್ಕರ ಎಲ್ಲ ಕಲಸ್ಬೇಕು. ನೋಡಿ ಇದಾಗಿದೆ, ಈಗ ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡ್ತೀನಿ. ಚಪಾತಿ ಪರೋಟ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಚಪಾತಿ ಅಕ್ಕಿ ರೊಟ್ಟಿಗೆಲ್ಲ ಇದು ದೋಸೆಗೂ ತುಂಬ ಚೆನ್ನಾಗಿರುತ್ತೆ, ಇದೇ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಟೊಮೆಟೊ ಚಿಕನ್ ರೆಡಿಯಾಗಿದೆ, ತುಂಬ ಸೂಪರಾಗಿರುತ್ತೆ ಈ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ನನ್ನ ಎಲ್ಲ ಹೊಸ ರೆಸಿಪಿಗಳು ನಿಮ್ಮ ತಕ್ಷಣ ಬರುತ್ತೆ. ಥ್ಯಾಂಕ್ ಯು.